ನಗರದ ಕೋಚಿಮಲ್ ಶಿಬಿರದ ಸಭಾಂಗಣದಲ್ಲಿ ಹಾಲು ಉತ್ಪಾದಕರ ರೈತರ ಮಕ್ಕಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಯೋಜನೆಯಡಿ ಚೆಕ್ ವಿತರಣೆ. ಕೋಚಿಮುಲ್ ವತಿಯಿಂದ ರೈತರ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದು, ಹಾಲು ಉತ್ಪಾದಕರ ರೈತರ ಮಕ್ಕಳಿಗೆ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಚೆಕ್ ನೀಡುತ್ತಿದ್ದು, ಇದನ್ನು ನಿಮ್ಮ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕೆ ಬಳಸಿಕೊಂಡು ಉನ್ನತ ಸ್ಥಾನಮಾನವನ್ನು ಗಳಿಸಿ ಅಭಿವೃದ್ಧಿಯಾಗಬೇಕು ಎಂದು ಮುಳಬಾಗಿಲು ತಾಲೂಕು ಕೋಚಿಮುಲ್ ನಿರ್ದೇಶಕರಾದ ಕಾಡೇನಹಳ್ಳಿ ನಾಗರಾಜ್ ತಿಳಿಸಿದರು. ನಂತರ ಜೆಡಿಎಸ್ನ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ಸಮೃದ್ಧಿ ಮಂಜುನಾಥರವರು ಮಾತನಾಡಿ, ಕಾಡೇನಹಳ್ಳಿ ನಾಗರಾಜ್ರವರು ಕೋಚಿಮುಲ್ನ ನಿರ್ದೇಶಕರಾದ ಮೇಲೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದು, ಮೊನ್ನೆ ತಾನೇ ಜರ್ಕಿನ್ ವಿತರಣೆ ಕಾರ್ಯಕ್ರಮ ಮಾಡಿದ್ದರು. ವಿಶೇಷವಾಗಿ ಇಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಾ ಅನೇಕ ಹೊಸ ಡೈರಿಗಳನ್ನು ಸ್ಥಾಪನೆ ಮಾಡಿ ಬಿಎಂಸಿ ಕೇಂದ್ರಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಮಹಿಳಾ ಸಂಘಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ. ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಉತ್ಪಾದಕರ ಸಹಕಾರ ಸಂಘಗಳು, ಅವರ ಅಭಿವೃದ್ಧಿ ಕಾರ್ಯಗಳು ಹೆಚ್ಚಿನ ನಡೆಯಲಿ. ಅದಕ್ಕೂ ಸಹ ನನ್ನ ಕೈಲಾದಷ್ಟು ಸಹಕಾರ ಇದ್ದೇ ಇರುತ್ತದೆ ಎಂದು ತಿಳಿಸಿದರು. ಎಲ್ಲ ಗಣ್ಯರೇ, ಆತ್ಮೀಯ ಅಧ್ಯಕ್ಷ ಮಿತ್ರರೇ ಮತ್ತು ಕಾರ್ಯದರ್ಶಿ ಮಿತ್ರರೇ, ಪತ್ರಿಕಾ ವರದಿಗಾರರೇ, ಸುದ್ದಿ ಮಾಧ್ಯಮದವರೇ, ಇವತ್ತು ನಾವು ಕೋಲಾರ ಹಾಲು ಒಕ್ಕೂಟದ ವತಿಯಿಂದ ನಮ್ಮ ತಾಲೂಕಿನಲ್ಲಿ ಯಾರು ಅತ್ಯುತ್ತಮವಾದಂತ ಅಂಕಗಳನ್ನು ಪಡ್ಕೊಂಡಿದ್ದಾರೋ, ಅಂದ್ರೆ ಯಾರು ಹಾಲನ್ನ ಸರಬರಾಜು ಮಾಡಿ ನಮ್ಗೆ ಹಾಲನ್ನ ಸರಬರಾಜು ಮಾಡಿರ್ತಕ್ಕಂತ ರೈತರ ಮಕ್ಕಳು ಯಾರು ಹೆಚ್ಚಿನ ಅಂಕಗಳನ್ನ ಗಳಿಸ್ಕೊಂಡಿದ್ದಾರೋ ಅವರಿಗೆ ನಾವು ಒಂದು ಪ್ರೋತ್ಸಾಹ ಧನವನ್ನ ಕೊಡುವಂತ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮ ಬಾರಿಗೆ ಉತ್ತಮವಾದ ಅಂಕಗಳನ್ನ ತಗೊಂಡು, ಒಳ್ಳೆ ಅಂಕಗಳನ್ನ ತಗೊಂಡು ಮುಂದಕ್ಕೆ ಓದ್ಲಿಕ್ಕೆ ಹೋಗಿರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ನಾನು ನಿಮ್ಮ ಜೀವನ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತಾ ಇದ್ದೆ. ಬಂಧುಗಳೇ, ಕೋಲಾರ ಹಾಲು ಒಕ್ಕೂಟ ರೈತರ ಅಭಿವೃದ್ಧಿಗಾಗಿ ಯಾರು ಹಾಲನ್ನ ಕೋಲಾರ ಹಾಲು ಒಕ್ಕೂಟಕ್ಕೆ ಹಾಕ್ತಾ ಇದ್ದಾರೋ ಅವರ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನ ಪ್ರಕಟಿಸುತ್ತೆ ಮತ್ತೆ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ಬಂಧುಗಳೇ, ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಹೇಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಿನ್ನೆ ತಾನೇ ಯಾರೋ ಯೂಟ್ಯೂಬ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ರು, ನಿಮ್ಮ ಕಾಂಟ್ರಿಬ್ಯೂಷನ್ ಮುಳುಬಾಗಲಿಗೆ ಏನು ಅಂತ. ಬಹುಶಃ ನನ್ನ ಕಾಂಟ್ರಿಬ್ಯೂಷನ್ ಏನು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಆ ಒಂದು ಕಾಮೆಂಟ್ ಅಲ್ಲಿ ಸೌಜನ್ಯ ಇಲ್ಲದ ರೀತಿಯಲ್ಲಿ ಕಾಮೆಂಟ್ ಮಾಡಿದ, ಇದು ದುರಾದೃಷ್ಟಕರ. ನಾನೊಂದನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ತಾಲೂಕಿನಲ್ಲಿ 185 ಹಾಲು ಸೊಸೈಟಿಗಳಿದೆ. ಸುಮಾರು 85 ಸೊಸೈಟಿಗಳನ್ನ ಮಾಡಿರ್ತಕ್ಕಂಥದ್ದು ಹಳ್ಳಿಗಳಲ್ಲಿ ನಾನೇ. ಹಾಗೇನೆ ಸುಮಾರು 40-50 ಹಳ್ಳಿಗಳಲ್ಲಿ ಬಿಲ್ಡಿಂಗ್ ಗಳನ್ನ ಕಟ್ಟಿದ್ದೀವಿ. ನಂತರ ಮುಳುಬಾಗಲಿನಲ್ಲಿ ರೋಟರಿ ಕ್ಲಬ್ ಅನ್ನೋ ಸಾಮಾಜಿಕ ಸೇವಾ ಒಂದು ಕ್ಲಬ್ ಅನ್ನ ಪ್ರಾರಂಭ ಮಾಡಿದ್ದು ನಾನೇ. ಆ ಕ್ಲಬ್ಗೆ ಸುಮಾರು ಈಗ 1 ಕೋಟಿ ರೂಪಾಯಿ ಆಗ್ತಕ್ಕಂತ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿದ್ದು ನಮ್ಮ ಸ್ನೇಹಿತರ ಜೊತೆನಲ್ಲಿ ನಾನೇ. ಹಾಗೇನೆ ಮುಳುಬಾಗಲ್ ತಾಲೂಕಿನಲ್ಲಿ ಸುಸಜ್ಜಿತವಾದಂತ ಒಂದು ಶಾಲೆ ಇರಲಿಲ್ಲ. ಈ ಒಂದು ಶಾಲೆ ಮೊದಲಿಗೆ ಸೆಂಟ್ ಆನ್ ಸ್ಕೂಲ್ ಹತ್ರ ರಾತ್ರಿ 1 ಗಂಟೆಗೆ ಹೋಗಿ ನಿಂತ್ಕೋತಾ ಇದ್ರು. ಆ ಒಂದು ಪದ್ಧತಿ ಹೋಗ್ಬೇಕು ಅಂತೇಳಿ ಮುಳುಬಾಗಲ ತಾಲೂಕಿನಲ್ಲಿ ಒಂದು ಸುಸಜ್ಜಿತವಾದಂತ ಸ್ಕೂಲ್ ಸ್ಥಾಪನೆ ಮಾಡಿ ಇವತ್ತು 2000 ಜನ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಸುಮಾರು 18-19 ವರ್ಷದಿಂದ ಕೂಡ ನಮ್ಮ ಶಾಲೆಯಲ್ಲಿ ಈ 10th ಸ್ಟ್ಯಾಂಡರ್ಡ್ ಅಲ್ಲಿ ನಪಾಸ್ ಆಗಿರುವಂತ ಒಬ್ಬ ವಿದ್ಯಾರ್ಥಿ ಕೂಡ ಇಲ್ಲ. ಎಲ್ಲರೂ ಕೂಡ ಫಸ್ಟ್ ಕ್ಲಾಸ್ ಮತ್ತೆ ಡಿಸ್ಟಿಂಕ್ಷನ್ ಅಲ್ಲೇ ಬರ್ತಾ ಇದ್ದು ನಮ್ಮ ಶಾಲೆಯಲ್ಲಿ. ಇದೆಲ್ಲ ಒಂದು ಕಾಂಟ್ರಿಬ್ಯೂಷನ್ ಅಲ್ವಾ? ಸುಮಾರು 25 ಜನಕ್ಕೆ ನಮ್ಮ ಒಂದು ಶಾಲೆ ಮತ್ತು ಕಾಲೇಜಿನಲ್ಲಿ ಉಚಿತ ಶಿಕ್ಷಣವನ್ನ ಕೊಡ್ತಾ ಇದ್ದೀವಿ. ಇದು ಕಾಂಟ್ರಿಬ್ಯೂಷನ್ ಅಲ್ವಾ? ಎಲ್ಲ ನಾನು ಮಾಡಿರ್ತಕ್ಕಂಥ ಎಲ್ಲ ಒಳ್ಳೆ ಕಾರ್ಯಗಳನ್ನ ಡಂಗೂರ ಹಾಕೊಳ್ಳಕ್ಕಾಗಲ್ಲ. ನಮ್ಮ ಆತ್ಮತೃಪ್ತಿ ಇದ್ರೆ ಸಾಕು, ಯಾರನ್ನು ಮೆಚ್ಚೋದಿಕ್ಕಾಗಲ್ಲ. ನಮಗೆ ಆತ್ಮತೃಪ್ತಿ, ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಾನು ಮುಳುಬಾಗಲ್ ತಾಲೂಕಿಗೆ ಒಂದು ಕಿಂಚಿತ್ ಸೇವೆ ಸಲ್ಲಿಸಿದ್ದೀವಿ ಅಂತಂದ್ರೆ
ಆ ಆತ್ಮತೃಪ್ತಿ ನಮಗಿದೆ. ನಾನು ಎಲ್ಲ ನಾನು ಮಾಡಿರೋಂತ ಕೆಲಸಗಳನ್ನ ಡೆಂಗೂರ ಹೊಡ್ಕೊಂಡಾಗಲ್ಲ. ಜೊತೆಗೆ ನಮ್ಮ ನಾಯಕರು, ನಮ್ಮ ಪಕ್ಷದ ನಾಯಕರು ಆಲಂಗೂರು ಶ್ರೀನಿವಾಸ್ ಅವರು ಮತ್ತೆ ನಮ್ಮ ಪಕ್ಷದ ನಾಯಕರು ಮಣಿಕಲ್ ವೆಂಕಟೇಶ್ ಅವರು, ಇವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾಗ ಮತ್ತು ಮಿನಿಸ್ಟರ್ ಆಗಿದ್ದಾಗ ಮಾಡಿರೋ ಕೆಲಸಗಳೆಲ್ಲ ಕೂಡ ನಮ್ಮ ಪಕ್ಷದಿಂದ ಮಾಡಿರ್ತಕ್ಕಂಥದ್ದೇ. ಇವನ್ನೆಲ್ಲ ಕೂಡ ಹೇಳುವಂತ ಪ್ರಮೇಯ ಇಲ್ಲ. ಏನು ಇವತ್ತು ಈ ಒಂದು ವಿದ್ಯಾರ್ಥಿ ಮಕ್ಕಳಿಗೆ ಪ್ರೋತ್ಸಾಹನ ಕೊಡ್ತಾ ಇದೀವೋ, ಇದನ್ನ ಮಾಡೋದಿಕ್ಕೆ ಕಾರಣೀಭೂತರಾಗಿದ್ದು ಕೂಡ ನಾನು ಮತ್ತು ನಮ್ಮ ಬೇರೆ ಎಲ್ಲ ನಿರ್ದೇಶಕರು. ಮೊದಲಿಗೆ ಈ ರೀತಿಯಾದಂತ ಯಾವುದೇ ಒಂದು ಸ್ಕೀಮ್ ಇರಲಿಲ್ಲ. ವಿಶಾಖಪಟ್ಟಣದಲ್ಲಿ ಇರ್ತಕ್ಕಂತ ಯೂನಿಯನ್ ಅಲ್ಲಿ ಒಂದು ದತ್ತಿಯನ್ನ ಪ್ರಾರಂಭ ಮಾಡಿ ಆ ದತ್ತಿಯಿಂದ ಅನೇಕ ಒಳ್ಳೆ ಕೆಲಸಗಳನ್ನ ಅವರು ಮಾಡ್ತಾ ಇದ್ರು. ನಾವೆಲ್ಲ ಕೂಡ ನಿರ್ದೇಶಕರು ಅಲ್ಲಿ ಹೋಗಿ ಅಲ್ಲಿ ನೋಡ್ಕೊಂಡು ಬಂದು ಇಲ್ಲಿ ಒಂದು ನಾವು ದತ್ತಿಯನ್ನ ಮಾಡಿ ದತ್ತಿ ಮುಖಾಂತರ ಈ ರೀತಿಯ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣರಾದವರು ಕೂಡ ನಾವೇನೆ. ಇವತ್ತು ಏನು ನೀವು ಹಸುಗಳಿಗೆ ವಿಮೆ ಮಾಡಿಸ್ತಿರೋ, ನೀವು ಬರೀ 500 ರೂಪಾಯಿ ಕಟ್ಟಬೇಕು ಮತ್ತೆ ಒಕ್ಕೂಟದಿಂದ 500 ರೂಪಾಯಿನ ನಾವು ಹಾಕ್ತಾ ಇದೀವಿ. ಈ ಒಂದು ಸುಮಾರು ಇದು ಈ ಒಂದು ಬಾಬತ್ತಲ್ಲೇ 6 ಕೋಟಿ ರೂಪಾಯಿ ರೈತರ ಪರವಾಗಿ ಈ ದತ್ತಿಯಿಂದ ಖರ್ಚು ಮಾಡ್ತಾ ಇದೀವಿ. ಇವೆಲ್ಲ ಒಳ್ಳೆ ಕಾರ್ಯಗಳಲ್ವಾ? ಒಕ್ಕೂಟ ಇವತ್ತು ಏನಿದೆ ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ನಿರ್ದೇಶಕರೆಲ್ಲರೂ ಕಾರಣ. ಇವತ್ತು ಲಾಭದಲ್ಲಿ ನಡೀತಾ ಇದೆ. 2 ರೂಪಾಯಿ ಜಾಸ್ತಿ ಮಾಡಿದ್ವಿ ಮೊನ್ನೆ ರೈತರಿಗೆ. KMF ಅವರು ಬರೀ ಸರ್ಕಾರ 2 ರೂಪಾಯಿ ಮಾತ್ರ ಪರ್ಮಿಷನ್ ಕೊಡ್ತು. ಹಂಗಿದ್ರು ಕೂಡ ನಮ್ಮ ಕಡೆಯಿಂದ 2 ರೂಪಾಯಿ ಜಾಸ್ತಿ ಮಾಡಿದ್ವಿ ಯೂನಿಯನ್ ಕಡೆಯಿಂದ. ಇವೆಲ್ಲ ಕೂಡ ರೈತರ ಒಂದು ಹಿತದೃಷ್ಟಿ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿರುವಂತ ಒಳ್ಳೆ ಕೆಲಸಗಳು. ತಾವೆಲ್ಲ ಕೂಡ ಈ ಒಂದು ಕಾರಣಗಳಿಂದ ಖಾಸಗಿ ಡೈರಿನ ಬಿಡಬೇಕು, ನಮ್ಮ ಡೈರಿಗಳನ್ನ ಪ್ರೋತ್ಸಾಹ ಮಾಡಬೇಕು. ಆ ಒಂದು ಸಂದರ್ಭದಲ್ಲಿ ಇನ್ನೂ ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಆಗ್ತದೆ ಅಂತೇಳಿ ಈ ಸಂದರ್ಭಕ್ಕೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇನ್ನೂ ಅನೇಕ ಕಾರ್ಯಕ್ರಮಗಳಿದೆ, ದಯವಿಟ್ಟು ಕ್ಷಮಿಸಬೇಕು. ಈಗ ಚೆಕ್ಗಳನ್ನ ನಮ್ಮ ಎಲ್ಲ ಮುಖಂಡರು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದನ್ನ ಏನು ನಿಮಗೆ ಹಣವನ್ನ ಕೊಡ್ತಾರೋ ಇದು ಏನು ಒಳ್ಳೆ ರೀತಿಯಲ್ಲಿ ನೀವು ಅದನ್ನ ಸದುಪಯೋಗ ಮಾಡಿಕೊಂಡು ಮುಂದೆ ನಿಮ್ಮ ಜೀವನದಲ್ಲಿ ಮೇಲೆ ಬನ್ನಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ವಿಶೇಷವಾಗಿ ನಮ್ಮ ಅಧ್ಯಕ್ಷನ ಸ್ವಾಗತ ಬಯಸ್ತಾ, ಇವತ್ತೇನು ಈ ತರ ಕಾರ್ಯಕ್ರಮಕ್ಕೆ ನಮ್ಮನ್ನು ಬರ್ಮಾಡಿಕೊಂಡು ಈ ಸೌಭಾಗ್ಯದಲ್ಲಿ ನಮಗೂ ಕೂಡ ಭಾಗಿ ಕೊಡ್ತಕ್ಕಂತ ಎಲ್ರಿಗೂ ಮಾಡ್ತಾ. ಮೊನ್ನೆ ತಾನೇ ಹೊಸ ಕಾರ್ಯಕ್ರಮ ಮಾಡಿದ್ರಿ, ಜರ್ಕಿನ್ ಮತ್ತು ಜರ್ಕಿನ್ ಕಾರ್ಯಕ್ರಮ ಕೊಡೋ ಕಾರ್ಯಕ್ರಮ ಮಾಡಿದ್ರಿ. ಅದಾದ್ಮೇಲೆ ಇವತ್ತೇನು ಹಾಲು ಉತ್ಪಾದಕರ ಸಹಕಾರ ಸಂಘದ ಮಕ್ಕಳಿಗೆ ವಿಶೇಷವಾಗಿ ಅವ್ರನ್ನ ಮುಂದೆ ಹೋಗ್ಲಿಕ್ಕೆ, ವಿದ್ಯಾಭ್ಯಾಸ ಮುಂದೆ ಹೋಗ್ಲಿಕ್ಕೆ ಸಹಾಯಧನ ಮಾಡ್ಲಿಕ್ಕೆ ನೀವು ಹಮ್ಮಿಕೊಂಡಿದ್ದೀರಿ. ಈ ತರ ಕಾರ್ಯಕ್ರಮ ನಿಮಗೆ ಸಲ್ಲುತ್ತೆ, ಬೇರೆ ಯಾರಿಗೂ ಸಲ್ಲಕ್ಕಾಗಲ್ಲ. ಯಾಕಂದ್ರೆ ಈ ತರ ವಿಶೇಷ ಕಾರ್ಯಕ್ರಮ ನೀವೇ ಮಾಡ್ತೀರಿ, ಬೇರೆ ಯಾರು ಮಾಡಕ್ ಆಗುದಿಲ್ಲ. ಈ ಕಾರ್ಯಕ್ರಮ ನಮ್ಮನ್ನು ಭಾಗವಹಿಸಿ ನಮ್ಗೆ ಈ ಒಂದು ಸಂದರ್ಭದಲ್ಲಿ ಹಂಚ್ಕೊಳಕ್ ಅವಕಾಶ ಮಾಡಿಕೊಂಡಿದ್ದೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ. ಸುಮಾರು ಜನದ್ದು ಓದ್ತಾ ಇದ್ದೆ, ನಮ್ಮವ್ರದ್ದು ಕೂಡ ತುಂಬಾ ಜನ ಇದೆ, ತುಂಬಾ ಖುಷಿ ಆಯ್ತು ನಮ್ಗೆ. ಯಾಕಂದ್ರೆ ಈ ತರ ಕಾರ್ಯಕ್ರಮ ಒಂದು ಏನೋ ಒಂದು ಕೊಟ್ಟಾಗ ಇನ್ನೊಬ್ರು ನಾವು ತಗೋಬೇಕು, ನಾವು ತಗೋಬೇಕಂತ ಮುಂದೆ ಬರ್ತಾರೆ. ಸೊ ತಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಕಾಡೇಪಲ್ಲಿ ನಾಗರಾಜನ್ ಅವರ ಅಧ್ಯಕ್ಷ ನಿರ್ದೇಶನ ಆದ್ಮೇಲೆ ಹೊಸ ಹೊಸ ಡೈರಿ ಉದ್ಘಾಟನೆಗಳು, ಲೇಡೀಸ್ ಸಂಘ ಉದ್ಘಾಟನೆಗಳು, ಹೊಸ ಹೊಸ BMCಗಳು, ಹೊಸ ಹೊಸ ನೂತನವಾಗಿರ್ತಕ್ಕಂತ ಎಲ್ಲ ಮಾಡ್ಕೊಂಬರ್ತಾ ಇದ್ದಾರೆ. ತುಂಬಾ ಖುಷಿ ಮತ್ತು ತಕ್ಕಂತ ವಿಷಯ. ಸೊ ದಯವಿಟ್ಟು ಇದ್ರಲ್ಲಿ ಇನ್ನೂ ಕಾಂಪಿಟೇಷನ್ ಆಗ್ಬೇಕು. ನಾನು ಇನ್ನೂ ನಿಮ್ಮ ಹತ್ರ ಕೇಳ್ಕೊಂತೀನಣ್ಣ, ನೆಕ್ಸ್ಟ್ ವರ್ಷ ಇನ್ನೂ ಇದಕ್ಕಿಂತ ಡಬಲ್ ಮಕ್ಳಿಗೆ ಕೊಡ್ಬೇಕಂತ ಕೇಳ್ಕೊಂತೀನಿ. ಯಾಕಂದ್ರೆ ನಾವು ಬಂದ್ವಿ ಕೇಳೋದು ಏನು ಕೇಳಕ್ಕಾಗಲ್ಲ, ಇನ್ನೂ ಡಬಲ್ ಜಾಸ್ತಿ ಇದನ್ನ ಮಾಡ್ಬೇಕಂತ ಕೇಳ್ಕೊಂತೀವಿ. ಇನ್ನೂ ಸಹಸ್ರಾರು ಸಂಖ್ಯೆಯಲ್ಲಿ ಮಕ್ಕಳಿದ್ದಾರೆ, ಅವ್ರು ಕೂಡ ಇದು ತಲುಪಿದೆ ಅಂತ ಕೇಳ್ಕೊಂತ ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮ 2 ಗಂಟೆ ಕಾಡೇಪಲ್ಲಿ ಸ್ಕೂಲಲ್ಲಿ ಇದೆ. ಎಲ್ಲಾ ಮಾತು ಮಿತ್ರರು ಬರ್ಬೇಕಂತ ಕೇಳ್ಕೊಂತ ಇದ್ದೀನಿ. ಯಾಕಂದ್ರೆ ಇದು ವಿಶೇಷವಾದ ದಿನ. ಇವತ್ತು ಶೈಕ್ಷಣಿಕ ಕ್ಷೇತ್ರಕ್ಕೆ ನಾವೆಷ್ಟು ಒತ್ತು ಕೊಡ್ತಾ ಇದೀವಿ ಅನ್ನೋದು ಇವತ್ತು ಒಂದು ಕಟ್ಟಡ ಉದ್ಘಾಟನೆ ಮಾಡ್ತಾ ಇದೀವಿ. ಒಂದು ಗೌರ್ಮೆಂಟ್ ಇಂದ ಅಲ್ಲ, ನಾವೇ ಕೈಯಿಂದ ಹಾಕೊಂಡು ಬಿದ್ದೋಗಿರ್ತಕ್ಕಂಥ ಸ್ಕೂಲ್ನ ಕಟ್ಟಿ ಮಕ್ಕಳನ್ನ ಇದ್ ಮಾಡಲಿಕ್ಕೆ ಆ ಒಂದು ಪುನರಾರಂಭ ಸ್ಕೂಲ್ನ ಇವತ್ತು ಮಾಡ್ತಾ 2 ಗಂಟೆಗೆ ಮಾಡ್ತಾ ಇದೀವಿ.
ಎಲ್ಲಾ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಮತ್ತೆ ಎಲ್ಲ ನಾನು ಇತ್ತೀಚೆಗೆ ಬರ್ಲಿಕ್ಕೆ ಅಂತ ಕೇಳ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ಅದು ಒಂದು ವಿಶೇಷವಾದ ಕಾರ್ಯಕ್ರಮ ಅದು ಕಾಡೆಪಲ್ಲಿ ಕಾಲೋನಿ ಇದೆ ಅಣ್ಣ, ಕಾಲೋನಿ ಆ ಸ್ಕೂಲ್ ಅಲ್ಲಿ ದಯವಿಟ್ಟು ತಾವೆಲ್ಲ ಬರಬೇಕು. ಈ ತರ ಕಾರ್ಯಕ್ರಮ ನಮ್ಗೆಲ್ಲ ಕರೆಸಿ ನಮ್ಗೆಲ್ಲ ಸನ್ಮಾನ ಮಾಡಿ ನಮ್ ಕೈಯಿಂದ ಚೆಕ್ ಕೂಡ ಮಾಡ್ತಕ್ಕ ಅಧ್ಯಕ್ಷರಿಗೆ ಮತ್ತು ಆ ತಂಡಕ್ಕೆ ಮತ್ತು ಕಿರಣ್ ಸರ್ಗೆ ಒಂದ್ಸುತ್ತ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಮಾತಾಡ್ತಾ ನಾನು ಮಾತು ಮುಗಿಸ್ತೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.